ತುಂಬ ಜನರಿಗೆ ಚಿಕನ್ ಕಬಾಬ್ ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಹೋಟೆಲ್ಗಳಲ್ಲಿ ಹೋಗ್ತಾರೆ. ಹೋಟೆಲಲ್ಲಿ ಅಂದರೆ ನಿನ್ನೆ ಚಿಕನ್ ಮೊನ್ನೆ ಚಿಕನ್ ಅದನ್ನು ಬಿಸಿ ಮಾಡೋದು ಅಥವಾ ಏನೇನೋ ಎಣ್ಣೆಯಲ್ಲಿ ಅಂದರೆ ಒನ್ ಡೇ ಯೂಸ್ ಮಾಡಿರುವಂಥ ಎಣ್ಣೆಯಲ್ಲಿ ಪದೇ ಪದೇ ಯೂಸ್ ಮಾಡಿರುವಂಥದ್ದೆಲ್ಲ ಮಾಡಿರ್ತಾರೆ. ಸೊ ಅದಕ್ಕೆ ಇವತ್ತು ನಾವು ಮನೆಯಲ್ಲಿ ಸಿಂಪಲಾಗಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀವಿ. ಅಂದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ. ಅಂದರೆ ಇದೊಂದು 1 ಕೆಜಿ ಇದು 1 ಕೆಜಿ ಚಿಕನ್ನು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1.5 ಸ್ಪೂನು ಮತ್ತು 1 ಸ್ಪೂನ್ ಬಂದುಬಿಟ್ಟು ಒಂದು 1/2 ಸ್ಪೂನು ಒಂದು ಅಂದಾಜಿಗೆ ತಕ್ಕಷ್ಟು ಹಾಕ್ಕೋಬೇಕು. ಯಾಕಂದರೆ ಹೆಚ್ಚು ಕಮ್ಮಿ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ. ಉಪ್ಪು ಮತ್ತು ಖಾರವನ್ನು ಹಾಕ್ಕೊಳ್ತಾ ಇದ್ದೀವಿ. ಉಪ್ಪು ಖಾರ ಹಾಕ್ಕೊಂಡ್ಮೇಲೆ ಅದಾದ ನಂತರ ಒಂದು ಮೊಟ್ಟೆಯನ್ನು ಒಡೆದಾಕೊಳ್ತಾ ಇದ್ವಿ. ಮೊಟ್ಟೆಯನ್ನು ಒಡೆದಾಕೊಂಡ ನಂತರ ಕಬಾಬ್ ಪೌಡರನ್ನು ಹಾಕ್ಕೋಬೇಕು. ಸಾಮಾನ್ಯವಾಗಿ ನೀವು ಕರ್ನಾಟಕದಲ್ಲಿರೋದಾದರೆ GRB ಕಬಾಬ್ ಪೌಡರನ್ನು ತರಿಸ್ಕೊಳ್ಳಿ. ಅಂದರೆ ನಿಮ್ಗೆ ಅಮೆಝಾನಲ್ಲಿ ಅವೈಲೇಬಲ್ ಇರುತ್ತೆ. ಫಸ್ಟು 1 ಮೊಟ್ಟೆಯನ್ನು ಹಾಕಿ ಟ್ರೈ ಮಾಡಿ. ಅಂದರೆ ನಿಮ್ಗೆ 1 ಕೆಜಿಗಾದರೆ ಮಿನಿಮಮ್ 2 ಮೊಟ್ಟೆ ಬೇಕಾಗುತ್ತೆ. ಸೊ 1/2 ಕೆಜಿಗಾದರೆ 1 ಮೊಟ್ಟೆ ಸಾಕಾಗುತ್ತೆ, 1 ಕಬಾಬ್ ಪೌಡರ್ ಸಾಕಾಗುತ್ತೆ. ಈಗ ಸದ್ಯಕ್ಕೆ ನಮ್ಮದು GRB ಅವೈಲೇಬಲ್ ಇಲ್ಲ ಅಂತ ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತಿದ್ದೀವಿ. ಸಾಮಾನ್ಯವಾಗಿ GRB ಕಬಾಬ್ ಪೌಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಸೆಕೆಂಡ್ ಕ್ವಾಲಿಟಿ ಬಂದು ತೇಜು ಕಬಾಬ್ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಅಂದ್ಕೋಬೋದು. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಪ್ರತಿಯೊಂದು ಇದಕ್ಕೂ ಕಬಾಬ್ ನೀಟಾಗಿ ಇದು ಮಾಡಿರಬೇಕು. ಕೆಲವೊಂದು ಕಡೆ ನೋಡಿದ್ದೀವಿ ಅದನ್ನು ಸರಿಯಾಗಿ ಮಿಕ್ಸೇ ಮಾಡಿರೋದಿಲ್ಲ. ಅಂಡ್ ನೀಟಾಗಿ ಮಿಕ್ಸ್ ಮಾಡಿ, ಅಂದರೆ ಕಬಾಬ್ ಪೌಡರು, ಉಪ್ಪು, ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವೋ ಅದೆಲ್ಲ ಪ್ರತಿಯೊಂದು ಇದಕ್ಕೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು 10-20 ನಿಮಿಷ ಸೈಡ್ಗೆ ಇಟ್ಬಿಟ್ರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 10-20 ನಿಮಿಷ ಸೈಡ್ಗೆ ಇಡಬೇಕಾಗುತ್ತೆ. ಅಂದರೆ ಅದು ನೀಟಾಗಿ ಮಿಕ್ಸ್ ಆಗಿರೋದು ಚಿಕನ್ ಒಳಗಡೆ ಇಳಿಬೇಕು ಅಲ್ವಾ. ಅದಾದ ನಂತರ ನಾವು ಆ್ಯಕ್ಚುಲಿ ಇನ್ನು ಸ್ವಲ್ಪ ಕಬಾಬ್ ಪೌಡರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಸ್ವಲ್ಪ ಕಬಾಬ್ ಪೌಡರನ್ನು ಆ್ಯಡ್ ಮಾಡಿದ್ದೀವಿ. ಅಂದರೆ ನಿಮಗೆ ಕಬಾಬ್ ಪೌಡರ್ ಅನ್ನೋದು ಚಿಕನ್ ಪೀಸು ಎಲ್ಲೂ ಕೂಡ ಕಾಣಿಸ್ಬಾರ್ದು, ಅದು ಫುಲ್ ಕವರ್ ಆಗೋ ರೀತಿ ಕಬಾಬ್ ಪೌಡರ್ ಅನ್ನೋದು ಇರಬೇಕು. ಹಂಗಂತ ಜಾಸ್ತಿನೂ ಹಾಕೋಕೆ ಹೋಗಬೇಡಿ. ಮತ್ತು ಕಾರ್ನ್ ಫ್ಲವರ್ ಎಲ್ಲ ಹಾಕ್ತಿರ್ತಾರೆ, ಮತ್ತು ತುಂಬ ಜನ ಮೈದಾವನ್ನು ಕೂಡ ಹಾಕ್ತಿರ್ತಾರೆ. ಆ ರೀತಿ ಏನು ಯೂಸ್ ಮಾಡೋಕೆ ಹೋಗಬೇಡಿ. ಅದೆಲ್ಲ ಹೋಟೆಲ್ಗಳಲ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂತ ಹಾಕ್ತಾರಷ್ಟೇ. ಅದಾದ ನಂತರ ಆದಷ್ಟು ವುಡ್ ಪ್ರೆಸ್ಡ್ ಆಯಿಲಲ್ಲಿ, ಅಂದರೆ ನಿಮಗೆ ಒಂದು ಮಿನಿಮಮ್ ಒಂದು 2-3 ನಿಮಿಷ ಎಣ್ಣೆಯನ್ನು ಕುದಿಯೋದಕ್ಕೆ ಬಿಟ್ಟು ನೀವು ಕಬಾಬನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆದಷ್ಟು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ನೀವೊಂದು 5-10 ನಿಮಿಷದಲ್ಲಿ ಕಬಾಬನ್ನು ಮಾಡ್ಕೋಬೋದು. ಅದು ಬಿಟ್ಬಿಟ್ಟು ಹೋಟ್ಲಲ್ಲಿ ತುಂಬ ಹೋಗಿ, ಅಂದರೆ ಹೋಟ್ಲಲ್ಲಿ ಅಥವಾ ರೋಡ್ ಸೈಡಲ್ಲಿ ಹೋಗಿ ತುಂಬ ಜನ ಆರೋಗ್ಯವನ್ನು ಕೆಡಿಸ್ಕೊಳ್ತಿದ್ದಾರೆ. ಆದಷ್ಟು ವುಡ್ ಪ್ರೆಸ್ಡ್ ಆಯಿಲ್, ಅಂದರೆ ಇದು ಗಾಣದ ಎಣ್ಣೆಗಳನ್ನು ಬಳಸಿ. ಯಾಕಪ್ಪ ಅಂದರೆ ನಾವು ಆಚೆ ಗೋಲ್ಡ್ ವಿನ್ನರು ಮತ್ತು ರಿಚಿ ಗೋಲ್ಡು ಅದರಲ್ಲೆಲ್ಲ ಬರೀ ವೈಟ್ ಆಯಿಲೇ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಕಬಾಬ್ ತಿಂದರೂ ಕೂಡ ಹೊಟ್ಟೆ ನೋವು ಬರೋದು. ಅದಕ್ಕೋಸ್ಕರ ನೀವು ಗಾಣದ ಎಣ್ಣೆಯಲ್ಲಿ ಒಂದೇ ಒಂದು ಸಲ ಕಬಾಬನ್ನು ಮಾಡಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೀವು ನೋಡ್ತಿರ್ಬೋದು ಕಬಾಬ್ ಕೊನೆಗೂ ಸಿದ್ಧವಾಗಿದೆ. ಅಂದರೆ ಕಬಾಬ್ನ ಯಾರಿಗಾದರೂ ಸರ್ವ್ ಮಾಡುವಾಗ ಸಾಮಾನ್ಯವಾಗಿ ಈರುಳ್ಳಿ ಮತ್ತು ನಿಂಬೆಹಣ್ಣಿನ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಫೋಟೋಗೂ ಚೆನ್ನಾಗಿರುತ್ತೆ ಅಂತ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇನ್ಮುಂದೆ ಆದರೂ ಆಚೆ ಎಲ್ಲ ಕಬಾಬನ್ನು ಅಂದರೆ ಅನ್ಹೆಲ್ತಿ ಫುಡ್ಡನ್ನು ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಕಬಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಸೊ ಮತ್ತಷ್ಟು ಇದೇ ರೀತಿಯಾದ ರೆಸಿಪಿಗಳಿಗಾಗಿ, ಮತ್ತು ನಿಮಗೇನಾದರೂ ರೆಸಿಪಿ ಬೇಕಾ, ಯಾವುದಾದ್ರೂ ಯಾವ ರೀತಿ ಮಾಡೋದು ಅಂತ ತಿಳ್ಕೋಬೇಕಾ, ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟಾದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.